ಹಾಯ್ ಹಲೋ ನಮಸ್ಕಾರ ಕನ್ನಡಕ, ನಾನು ನಿಮ್ಮ ಜಯಂತ್ ಎಸ್ ಚಕ್ರವರ್ತಿ. ಕನ್ನಡ ಫಿಲ್ಮ್ ಹಿಸ್ಟ್ರಿಯ ಹೊಸ ಕಂಟೆಂಟ್ನಲ್ಲಿ ಹೊಸ ಪ್ರತಿಭೆ ಇವತ್ತು ನಮ್ಮ ಜೊತೆ ಇದ್ದಾರೆ. ನಮ್ಮ ಶೋಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮಿದ್ದೀವಿ. ನೀವು? ಚೆನ್ನಾಗಿದ್ದೀನಿ. ಸೊ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದೀರಾ, ನಿಮ್ಮ ಪರಿಚಯ ನೀವೇ ಮಾಡ್ಕೊಳ್ಳಿ ನೀಟಾಗಿ ನೋಡೋಣ. ಇಂಡಸ್ಟ್ರಿ ಅಂದರೆ ಜನತೆಗೆ ಏನು ಹೇಳ್ತೀರಾ ಫಸ್ಟ್? ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜೇಶ್ವರಿ ಅಂತ. ನನ್ನ ತಂದೆನೇ ಈ ಚಿತ್ರಕ್ಕೆ ಪ್ರೊಡ್ಯೂಸರ್, ನಿರ್ಮಾಪಕರು. ಆಗ ಬೇರೆ ಹೀರೋಯಿನ್ ಮಾಡೋ ಬದಲು ನನ್ನ ಸ್ವಂತ ಮಗಳೇ ಮಾಡೋಣ ಅನ್ನೋ ಯೋಚನೆಯಲ್ಲಿ ನನ್ನ ಹೀರೋಯಿನ್ ಆಗಿ ಮಾಡಿದ್ದಾರೆ. ಸೊ ಇದು ನನ್ನ ಫಸ್ಟ್ ಸಿನಿಮಾ. ಸೊ ರಾಜೇಶ್ವರಿ ಅವರು ಸೊ ನಮ್ಮ ಕನ್ನಡ ಇಂಡಸ್ಟ್ರಿಯ ಸೊ ಹೊಸ ಹೀರೋಯಿನ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ನಿಮಗೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಆದರದ ಸ್ವಾಗತ. ಥ್ಯಾಂಕ್ ಯು ಸರ್. ನಕೊಳಿಕೆ ರಂಗ ಸಿನಿಮಾದಲ್ಲಿ ಸೊ ಲೀಡ್ ಕ್ಯಾರೆಕ್ಟರ್ ಸೊ ನಮ್ಮ ಮಾಸ್ಟರ್ ಆನಂದ್ ಸರ್ ಅವರ ಜೊತೆ ಸೊ ನಾಯಕಿ ನಟಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಸೊ ಹೇಗಿತ್ತು ಜರ್ನಿ ಎಲ್ಲ? ಜರ್ನಿ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಬೇಕಾದ್ರೆ ತುಂಬ ಭಯ ಆಗಿತ್ತು, ನರ್ವಸ್ ಆಗಿತ್ತು. ಆ್ಯಕ್ಟಿಂಗ್ ಕ್ಲಾಸ್ಗೂ ಸ್ವಲ್ಪ ದಿನ, ಒಂದು 3-2 weeks ಹೋಗಿದ್ದೆ ಅಷ್ಟೇ. ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಬೇಕಾದ್ರೆ ಹೆಂಗಪ್ಪ, ಲೈಕ್ ಎಲ್ಲ ತುಂಬ ಸೀನಿಯರ್ ಆರ್ಟಿಸ್ಟೇ ಇದ್ದರು, ನಾನೊಬ್ಬಳೇ ನ್ಯೂ ಕಮರ್ ಅದರಲ್ಲಿ. ನಮ್ಮ ಫಿಲಮಲ್ಲಿ ಎಲ್ಲರೂ ಫುಲ್ ಚೆನ್ನಾಗಿ ಮಾಡ್ತಿದ್ರು, ನಾನು ಹೇಗೆ ಮಾಡ್ತೀನಿ ಅನ್ನೋ ಭಯನೂ ನನಗಿತ್ತು, ನಾನು ಚೆನ್ನಾಗಿ ಮಾಡ್ತೀನೋ ಮಾಡಲ್ವೋ ಅಂತ. ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ಮೇಲೆ ನನಗೊಂದು ಧೈರ್ಯ ಬಂತು. ಅದಕ್ಕೂ ಮುಂಚೆ ನನಗೊಂದು ಯೋಚನೆನೇ ಇತ್ತು, ನನ್ನ ತಂದೆಯೇ ನನಗೆ ಪ್ರೊಡ್ಯೂಸರ್ ಮಾಡಿರೋ, ಯಾವುದೇ ಪ್ರೊಡ್ಯೂಸರು ಅವರು ನನ್ನನ್ನು ಮಾಡಿದ್ದಾರೆ ಅಂದಮೇಲೆ ನಾನು ಅವ್ರಿಗಿರೋದು ಒಂದು ಕೊಡಬೇಕು. ಅದಕ್ಕೆ ಅಂತ ಆ ಥಾಟ್ ಇಟ್ಕೊಂಡು ನಾನು ಮೂವಿನಲ್ಲಿ ಧೈರ್ಯ ತಗೊಂಡು ಅವ್ರಿಗೆ ಇಷ್ಟ ಆಗೋ ಥರ ಮೂವಿ ಮಾಡಿದ್ದೀನಿ. ಮತ್ತು ಎಲ್ಲ ಆರ್ಟಿಸ್ಟ್ ಅವರಷ್ಟೇ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ಆನಂದ್ ಸರ್ ಆಗಿರ್ಬೋದು, ಭವ್ಯ ಮೇಡಮ್ ಆಗಿರ್ಬೋದು, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಹೀಗಲ್ಲ ಹೀಗೆ ಅಂತ ಹೇಳಿಕೊಟ್ರು, ತಪ್ಪು ಮಾಡಿದ್ರೆ ಸರಿ ಮಾಡಿದ್ರು, ಸರಿ ಮಾಡಿದಾಗ ಬೆನ್ ತಟ್ಟಿದ್ರು. ಸೊ ಅಂದರೆ ಫಸ್ಟ್ ಸಿನಿಮಾಗೇನೆ ಇಂಥ ಒಂದು ಬಿಗ್ ಸ್ಟಾರ್ ಕ್ಯಾಸ್ಟ್ ಇರುವಂಥ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ಕಿದೆ. ಸೊ ಮಾಸ್ಟರ್ ಆನಂದ್ ಸರ್ 36 ವರ್ಷಗಳಿಂದ ಇಂಡಸ್ಟ್ರಿಲಿದ್ದಾರೆ. ಭವ್ಯ ಮೇಡಮ್ ಇದ್ದಾರೆ, ಅವರು 40 ವರ್ಷಗಳು ಆಯಿತು ಇಂಡಸ್ಟ್ರಿ ಬಂದು. ಸೊ ಹೇಗಿತ್ತು ಅವರ ಜೊತೆ ಆ್ಯಕ್ಟಿಂಗ್ ಎಲ್ಲ? ಸೊ ಹೇಗಿತ್ತು ಆ ಜರ್ನಿ ಎಲ್ಲ? ಆಬ್ವಿಯಸ್ಲಿ ತುಂಬ ಚೆನ್ನಾಗೇ ಇತ್ತು. ಕಲಿಯೋದು ಬಹಳ ಇತ್ತು ಅವರಿಂದ, ಒಳ್ಳೆ ಒಳ್ಳೆ ಆ್ಯಕ್ಟಿಂಗ್ ಕಲ್ತ್ವಿ. ಲೈಕ್ ಎಷ್ಟೇ ಮೇಲೆ ಹೋದ್ರೂ ಎಲ್ಲರೂ ಸಮನಾಗಿ ನೋಡಬೇಕು ಅನ್ನೋದಿತ್ತು. ಯಾಕಂದರೆ ನಾವು ಆಚೆ ಇದೆ ನೋಡಿದಾಗ, ಅಯ್ಯೋ ಬಿಡು ಈ ಫಿಲಮ್ ಇಂಡಸ್ಟ್ರೀಲಿ ಅವರೆಲ್ಲ ತುಂಬ ದೊಡ್ಡವರು ನಮ್ಮನ್ನು ಮಾತಾಡ್ಸಲ್ಲ ಅಂತ ಇತ್ತು. ಬಟ್ ತುಂಬ ಫ್ರೆಂಡ್ಲಿ ಆಗಿದ್ದರು ಅವರು. ಭವ್ಯ ಮೇಡಮ್ ಅಂತೂ ತುಂಬ ಕ್ಲೋಸ್ ಆಗಿಬಿಟ್ಟಿದ್ರು. ಬೈಲಿ ಕುತ್ಕೋ ಬಾ, ಆ್ಯಕ್ಚುಲಿ ಅವರು ಮಗ ಅಲ್ವಾ, ನಾನು ಅವರ ಹೀರೋಯಿನು. ಸೊ ನನ್ನ ಸೊಸೆ ಸೊಸೆ ಅಂತ ಕನ್ವರ್ಸೇಷನ್ ಆ ಥರ ಇತ್ತು. ನಮ್ಮ ಮಧ್ಯೆ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಮ್ಯಾಮ್ ಕೂಡ ಅಷ್ಟೇ, ನಾನು ಅಷ್ಟು ಸೀನಿಯರ್ ಆರ್ಟಿಸ್ಟ್, ಇವ್ರ ಹತ್ರ ಯಾಕೆ ಮಿಂಗಲ್ ಆಗಬೇಕು ಅನ್ನೋ ಒಂದು ಭೇದನೂ ಇರಲಿಲ್ಲ. ಎಲ್ಲರೂ ನಾರ್ಮಲ್ ಆಗಿತ್ತು. ಪಾಪ ನನ್ನ ಇಲ್ಲೇ ಪಕ್ಕದಲ್ಲೇ ಕೂರಿಸ್ಕೊಂಡು ಆ್ಯಕ್ಟಿಂಗ್ ಅನ್ನೋದು ಡೌಟ್ ಇದ್ದರೆ ಡೈಲಾಗ್ ಹೇಳ್ಕೊಡೋದಾಗಿರ್ಬೋದು, ಮತ್ತು ಅದನ್ನು ಹೇಗೆ ಹೇಳಬೇಕು ಅನ್ನೋದು ತುಂಬ ಚೆನ್ನಾಗಿ ಹೇಳಿಕೊಟ್ಟು ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದು ತುಂಬಾ ಲೈಕ್ ವಾವ್ ಅಂತ ಅನಿಸುತ್ತೆ, ಮತ್ತು ಹೌದಾ ಅಂತಲೂ ಅನಿಸುತ್ತೆ. ಅಂಡ್ ಈ ಸಿನಿಮಾದಲ್ಲಿ ಸೊ ನಾಯಕಿ ನಟಿಯಾಗಿ ಅಭಿನಯ ಮಾಡ್ತಿದ್ರಲ್ಲ, ಸೊ ಯಾವ ಥರ ನಿಮ್ಮ ರೋಲ್ ಸಿನಿಮಾದಲ್ಲಿ? ಹೀರೋಯಿನ್ ಆಗಿರ್ತೀವಿ. ಸ್ಟಾರ್ಟಿಂಗ್ ನನಗೂ ಹೀರೋಗೂ ಸ್ವಲ್ಪ ಜಗಳ, ಎಲ್ಲ ಲವ್ ಸ್ಟೋರಿಗೂ ಫಸ್ಟ್ ಜಗಳ ಇಂದಲೇ ಶುರು ಆಗುತ್ತೆ. ಅದೇ ಥರನೇ ಒಂದು ಚಿಕ್ಕ ಜಗಳದಿಂದ ಸ್ಟಾರ್ಟ್ ಆಗುತ್ತೆ. ಹೋಗ್ತಾ ಹೋಗ್ತಾ ಅವ್ರ ಇನ್ನೋಸೆನ್ಸ್ ಮೇಲೆ ನನಗೆ ಪ್ರೀತಿ ಶುರು ಪ್ರೀತಿ ಆಗುತ್ತೆ. ಅದಾದಮೇಲೆ ಅದ್ರಿಂದ ಹಂಗೆ ನಡೀತಾ ನಡೀತಾನೆ ನನ್ನಿಂದ ಅವ್ರು ಊರು ಬಿಡೋ ಪರಿಸ್ಥಿತಿ ಬರುತ್ತೆ. ಆಮೇಲೆ ಆ ಥರ ಎಲ್ಲ ಆಗಿ ಒಂದೊಳ್ಳೆ ಲೀಡ್ ಕ್ಯಾರೆಕ್ಟರ್ ಬರುತ್ತೆ. ಕೋಳಿ ಜೊತೆ ಬಸ್ತಾಗಿತ್ತು, ನನಗಿನ್ನ ಆನಂದ್ ಸರ್ಗೆ ಬಳಪರ ಇದಾಗ್ಬಿಟ್ಟಿತ್ತು. ಅವ್ರು ಊಟ ಮಾಡಿದ್ರು ಅದು ಕೂಡ ಊಟ ಮಾಡ್ತಿತ್ತು. ಕೋಳಿಗೆ ನಾನೇ ಅದು ತೊಂದರೆ ಕೊಟ್ರೆ, ಸರ್ ನಾನೇದ್ರು ಬೈದ್ರೆ ಕೋಳಿನೇ ರಿಯಾಕ್ಟ್ ಮಾಡೋದು ಅದಕ್ಕಿನ್ನ ಆತರ ಇತ್ತು. ಸೊ ಟೋಟಲಿ ಸೊ ಏನ್ ಕಲ್ತರಿ ಈ ಫಸ್ಟ್ ಸಿನಿಮಾದಲ್ಲಿ, ಸೊ ಹೆಂಗ್ ಅನಿಸ್ತಾ ಇದೆ ನಿಮ್ಗೆ ಅಂತ? ಫಸ್ಟ್ ಸಿನಿಮಾ ಅನ್ಕೊಂಡೇ ಇರಲಿಲ್ಲ. ಇಷ್ಟು ಎಲ್ಲ ಟ್ರೈಲರ್ ಬಿಡುಗಡೆ ಆದಮೇಲೆ, ಟೀಸರು ಎಲ್ಲ ನೋಡಿದ್ಮೇಲೆ ಒಂದೊಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಹಿಂಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಲಿ ಅಂತ ಕೇಳ್ಕೊತೀನಿ. ಫ್ಯಾಮಿಲಿ ಕಡೆಯಿಂದ ಹೇಗೆ ಸಪೋರ್ಟ್ ಇದೆ? ಫ್ಯಾಮಿಲಿ ಸರ್, ಫ್ಯಾಮಿಲಿ ನನ್ನ ತಂದೆ ಬ್ರದರ್ಸ್ ಅವರೆಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ದಾರೆ ಸರ್. ಮೂವಿ ಶೂಟಿಂಗ್ ನಡೆಯೋ ಟೈಮಲ್ಲಿ ಅವರು 1 month ಅವ್ರ ಕೆಲಸಕ್ಕೆ ಹೋಗದೆ ನಮಗೆ ಇದ್ದಾರೆ, ನಮಗೆ ತುಂಬ ಸಪೋರ್ಟ್ ಮಾಡ್ಕೊಂಡಿದ್ದಾರೆ. ತುಂಬ ಕಷ್ಟಪಟ್ಟಿದ್ದಾರೆ ಹನುಮಂತಪ್ಪ ಮತ್ತು ಮಂತೇಶ್ ಅಂತ, ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ ಯು ಹೇಳಬೇಕು ನಾನು, ಸೀರಿಯಸ್ಲಿ. ಲೈಕ್ ಇವಾಗ ಬೇರೆ ಬೇರೆ ಫ್ಯಾಮಿಲಿಯಲ್ಲಿ ಇರುತ್ತಲ್ವ, ಅಯ್ಯೋ ಅವ್ರು ಬೆಳೆದ್ಬಿಟ್ರು ಆ ಥರ ಇಲ್ಲ, ನನ್ನ ಫ್ಯಾಮಿಲಿಯಲ್ಲಿ ಒಬ್ರಿಗೂ ಆ ಥರ ಇರಲಿಲ್ಲ. ಎಲ್ಲರೂ ಫುಲ್ ಸಪೋರ್ಟ್ ಮಾಡ್ತಾರೆ, ಈಗಲೂ ಚೆನ್ನಾಗಿ ಮಾಡು ಚೆನ್ನಾಗಿ ಮಾಡು ಅಂತ ಇದು ಮಾಡ್ತಾರೆ. ಸೊ ಅಂಡ್ ಸಿನಿಮಾದಲ್ಲಿ ಅಪ್ಪು ಸರ್ ಹಾಡು ಹಾಡಿದ್ದಾರೆ, ಸೊ
ಹಾಡ್ ಬಗ್ಗೆ ಸಪೋಸ್ ಅನ್ ಮೀಟ್ ಮಾಡಿದ್ರ? ಇಲ್ಲ ಸರ್, ಅವತ್ತು ಮೀಟ್ ಮಾಡಕ್ ಆಗ್ಲಿಲ್ಲ ನನಗೆ. ನೆಕ್ಸ್ಟ್ ರಿಲೀಸ್ ಟೈಮಲ್ಲಿ ಯಾವಾಗ ಮತ್ತೆ ಮೀಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ, ಬಟ್ ಬ್ಯಾಡ್ ಲಕ್ ಆಗ್ಲಿಲ್ಲ ಸರ್. ಲೈಕ್ ತುಂಬಾ ಅವತ್ತೆಲ್ಲ ಸಾಂಗ್ ಇದೆ ಅಂದಮೇಲೆ ಫುಲ್ ಖುಷಿ ಪಟ್ರು ಸರ್ ಎಲ್ಲರೂ. ಅಪ್ಪು ಸರ್ ಅಂದ್ರೇನೆ ಇವಾಗ ನಮ್ ಸಾಂಗ್ ನೋಡ್ತಿರ್ದೆ, ಓ ಅಪ್ಪು ಸರ್ ಸಾಂಗ್ ಆಡಿದಾರೆ ಅಂತಾನೆ 50% ಎಷ್ಟೋ ಜನ ನೋಡ್ತಾ ಇದಾರೆ. ನಾವು ಮುಂದೆ ಮೀಟ್ ಮಾಡೋಣ ಅಂತ ಅನ್ಕೊಂಡ್ವಿ, ಬಟ್ ಬ್ಯಾಡ್ ಲಕ್. ಅಂಡ್ ಈಗ ಅಂದ್ರೆ ಮೇನ್ ಆಗಿ 36 ವರ್ಷಗಳಾಯ್ತು ಆನಂದ್ ಸರ್ ಇಂಡಸ್ಟ್ರಿಗೆ ಬಂದು, ಅವರು ಇದೇ ಫಸ್ಟ್ ಟೈಮ್ ಲೀಡ್ ಆಗಿ ಆಕ್ಟ್ ಮಾಡಿರೋ ಫಸ್ಟ್ ಸಿನಿಮಾ ಇದು. ಸುಮ್ಮನೆ ಎಮೋಷನಲ್ ಆಗಿ ಸಹ ಅದನ್ನ ಹೇಳ್ತಾ ಇದ್ರು. ಅದೇ ಸಿನಿಮಾಗೆ ನೀವು ನಾಯಕ ನಟಿಯಾಗಿ ಆಗಿ ಆಯ್ಕೆ ಆಗ್ತೀರ, ಸೊ ಅದು ಅದು ಹೇಗೆ ಹೆಮ್ಮೆ ಅನಿಸ್ತು ನಿಮಗೆ ಅಂತ? ಬಹಳ ಸರ್, ಆನಂದ್ ಸರ್ ಮಾಸ್ಟರ್ ಆನಂದ್ ಸರ್ ಅಂದ್ರೇ ಎಲ್ಲರಿಗೂ ಗೊತ್ತು, ಆನಂದ್ ಸರ್ ಆನಂದ್ ಸರ್ ಅಂತ ಎಲ್ಲರೂ ಕೇಳಿಸ್ಕೊಬರ್ತಾರೆ. ಅದು ನಾನು ಹೊಸ ಪರಿಚಯ ಅಲ್ವಾ, ಯಾರಿಗೂ ಅಷ್ಟಾಗಿ ಗೊತ್ತೂ ಇರಲ್ಲ. ಅದೇ ಸರ್, ನಾನು ಎಷ್ಟೋ ಸಲ ನೆನ್ನೆ ಇಂಟರ್ವ್ಯೂ ಮುಂಚೆ ಇಂಟರ್ವ್ಯೂಗೂ ಹೇಳಿದ್ದೀನಿ, ನಂಗೆ ಅಂತ ಆರ್ಟಿಸ್ಟ್ ಜೊತೆ ಮಾಡಿರೋದು ನನ್ನ ಪುಣ್ಯ ಅಂತ ಸರ್. ಸೀರಿಯಸ್ಲಿ ಪಾಪ ಆನಂದ್ ಸರ್ ಕೂಡ ಒಳ್ಳೆ ಚೆನ್ನಾಗಿ ಹುಡುಗಿದ್ದಾಳೆ ಎಲ್ಲ ಮಾಡ್ತಾಳೆ ಅಂತಾರ ಸಪೋರ್ಟ್ ಮಾಡಿದ್ರು. ಅದು ಅವರಿಂದನೇ ಅರ್ಧ ನಾವು ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಅದರಲ್ಲೂ ಆನಂದ್ ಸರ್ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತಲ್ವ ಸರ್, ತುಂಬಾ ಇದು ಮಾಡಿದ್ರು. ಸೊ ಹೀಗೆ ಅಂದರೆ ಕಂಟಿನ್ಯೂ ಹಾಕ್ತೀರಾ ಇಲ್ಲ ಎಜುಕೇಶನ್ ಬೇರೆ ಏನಾದ್ರು? ಇಲ್ಲ ಸರ್, ಕಂಟಿನ್ಯೂ ಮಾಡ್ತಾ ಇದ್ದೀವಿ, ನಾವು ಎಜುಕೇಶನ್ ಮಾಡ್ತಾ ಇದ್ದೀವಿ ಜೊತೆಗೆ ಇದ್ರು ಮಾಡ್ತಾ ಇದ್ದೀವಿ. ಓಕೆ, ಅಂದ್ರೆ ಏನು ನಿಮ್ಮ ಗೋಲ್ ಏನಿದೆ, ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ನನ್ನ ತಂದೆ ತಾಯಿನ ಪ್ರೌಡ್ ಫೀಲ್ ಮಾಡೋದು. ಯಾ ಓಕೆ, ಅಂದ್ರೆ ಇದೇ ಫೀಲ್ಡ್ ಅಲ್ಲೇ ಕಂಟಿನ್ಯೂ ಆಗಬೇಕು ಅಂತ ಒಂದು ಮೈಂಡ್ಸೆಟ್ ಅಂತ ಇದೆ. ಲೈಕ್ ನನಗಿನ್ನ ನನ್ನ ತಂದೆಗೆ ಇದೆ, ನನ್ನ ಮಗಳನ್ನ ಹೀರೋನಾಗಿ ಮಾಡಬೇಕು ನಾನು ಅಂತ. ಸೊ ಫಾದರ್ ಸೊ ಫಸ್ಟ್ ಟೈಮ್ ಸೊ ಸಿನಿಮಾಗೆ ನೀನೇ ಹೀರೋಯಿನ್ ಅಮ್ಮ ಅಂತ ಹೇಳಿದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಸರ್ ಅದಕ್ಕೂ ಮುಂಚೆ ಅವ್ರಿಗೆ ಒಂದು ಆಸೆ ಇತ್ತು. ನಾವು ತುಂಬ ಚಿಕ್ಕ ಚಿಕ್ಕವರಿದ್ದಾಗ ನಾನು ಹೀರೋ ಆಗಿ ಮಾಡಬೇಕು ಅನ್ನೋದು ಅವ್ರಿಗೆ ಭಾಳ ಇತ್ತು. ಊರಲ್ಲಿ ನಾಟಕ ಎಲ್ಲ ಮಾಡ್ತಾಯಿದ್ರು, ನಾನು ಹೀರೋಯಿನ್ ನಾನು ಹೀರೋ ಆಗಿ ಮಾಡಬೇಕು ಅಂತ ನನ್ನ ತಂದೆ ಎಲ್ಲ ಇದು ಮಾಡ್ತಿದ್ರು. ಅವಾಗ ನನ್ನ ತಾಯಿ ಇಲ್ಲ, ನಮ್ಮ ಮನೆ ಪರಿಸ್ಥಿತಿ ಅವಾಗ ಅಷ್ಟು ಚೆನ್ನಾಗಿರಲಿಲ್ಲ, ಸೊ ಮನೆ ಸಿಚುವೇಶನ್ ಎಲ್ಲ ಹೀಗಿದೆ ಬೇಡ ಅಂತ ಇದು ಮಾಡಿದ್ರು. ಆಮೇಲೆ ನಾವು ದೊಡ್ಡವ್ರು ಆಗ್ತಾ 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 ಇಲ್ಲ ನಾನು ಇವಾಗ ಮೂವಿ ಮಾಡಬೇಕು ಅಂತ ಇದ್ದೀನಿ, ನನಗೆ ಯಾರು ತಡಿಯೋಂಗಿಲ್ಲ ಅಂತ ಮುಂದೆ ಹೋದ್ರು. ಆಮೇಲೆ ನನಗೆ ಫಸ್ಟ್ ಬಂದು ಕೇಳಿದಾಗ ನಾನು ಅವರು ಮುಂಚೆನೇ ಹೇಳ್ತಿದ್ರಲ್ವಾ ಮೂವಿ 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 ಅಂತ, ಬಟ್ ನಾನು ಹೀರೋನಾಗಿ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ಆಮೇಲೆ ಸಡನ್ನಾಗಿ ಒಂದಿನ ಬಂದುಬಿಟ್ಟು ಅಮ್ಮ ನಾನು ಮೂವಿ ಮಾಡ್ತಾ ಇದ್ದೀನಿ ಹೀರೋನ್ ಆಗ್ತೀಯಮ್ಮ ಅದು, ಹಾಂ ಡ್ಯಾಡಿ ಹಾಕ್ತೀನಿ ಹಾಕ್ತೀನಿ ಅಂತಂದೆ. ನನಗಿನ್ನ ಜಾಸ್ತಿ ಅವರೇ ಖುಷಿಪಟ್ರು. ಆಮೇಲೆ ಸ್ಕ್ರಿಪ್ಟ್ ತಂದುಕೊಟ್ರು, ಮತ್ತು ಕತೆ ಎಕ್ಸ್ಪ್ಲೇನ್ ಮಾಡಿದ್ರು, ಇವರು ಇವರು ಆರ್ಟಿಸ್ಟ್ ಎಲ್ಲ ಇದ್ದಾರೆ ನೋಡಮ್ಮ ಅಂತ ಹೇಳಿ ಪ್ರತಿದಿನ ಡೈಲಾಗ್ಸ್ ಎಲ್ಲ ಹೇಳಿಸಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಅಪ್ಪನೇ ಎಲ್ಲ ಮಾಡಿಸಿದ್ದಾರೆ, ನಾನು 90% ಅಪ್ಪನೇ ಇಲ್ಲ. ಮಾಸ್ಟರ್ ಆನಂದ್ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂದಾಗ ನಿಮ್ಮ ರಿಯಾಕ್ಷನ್? ನಂಗೆ ನಿಜಾನ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ಸರ್. ಮಾಸ್ಟರ್ ಆನಂದ್ ಸರು ನಾವು ಏನಂತ ಅವರು ಚಿಕ್ಕ ಚಿಕ್ಕ ಅವಾಗಲೇ ಈಗಿದ್ರು ತರ ಇವ ಅವ್ರ ಜೊತೆ ನಾವು ಅವ್ರಿಗೆ ಮ್ಯಾಚ್ ಆಗ್ತೀವೋ ಇಲ್ಲಾಂದ್ರೆ ಲೈಕ್ ಅವ್ರ ಆ್ಯಕ್ಟಿಂಗ್ ಎಲ್ಲಿ ಅವ್ರ ಆ್ಯಕ್ಟಿಂಗ್ ಲೆವೆಲ್ ಅಲ್ಲಿ ನಮ್ಮ ಆ್ಯಕ್ಟಿಂಗ್ ಲೆವೆಲ್ ಅಲ್ಲಿ ಅಂತ ಸ್ವಲ್ಪ ಭಯ ಆಗಿತ್ತು. ಆಮೇಲೆ ಫಸ್ಟ್ ಆನಂದ್ ಸರ್ನ ಮೀಟ್ ಮಾಡಿದ್ವಿ, ತುಂಬ ಕ್ಲೋಸ್ ಆಗಿ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇದ್ರು, ಶೂಟಿಂಗಲ್ಲೂ ಅಷ್ಟೇ ರೇಗಿಸ್ಕೊಂಡು ಕಾಣಿಸ್ಕೊಂಡು ಇದ್ರು. ಚೆನ್ನಾಗಿತ್ತು, ಚೆನ್ನಾಗಿದೆ. ಒಟ್ಟಿನಲ್ಲಿ ಸಿನಿಮಾ ಕಂಪ್ಲೀಟ್ ಆಗಿ ಈಗ ರಿಲೀಸ್ಗೆ ರೆಡಿ ಆಗಿದೆ ಈ ವಾರ. ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ, ಏನು ಫೀಲಿಂಗ್ ಇದೆ ಮನಸ್ಸಲ್ಲೇ ಆಗಲಿ ಮೈಂಡಲ್ಲೇ ಆಗಲಿ? ಫುಲ್ ಫಸ್ಟು ರಿಲೀಸ್ ಡೇಟ್ ಅನೌನ್ಸ್ ಮಾಡಿದಾಗ ಫುಲ್ ಎಮೋಷ್ನಲ್ ಆಗಿಬಿಟ್ವಿ ನಾವು, ನಮ್ಮ ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿ. ಯಾಕಂದರೆ ಇದು ಕೋವಿಡ್ ಮುಂಚೆ ಮಾಡಿದ ಸಿನಿಮಾ, ಕೋವಿಡ್ ಬಂತು ಎಷ್ಟು ಕೋವಿಡ್ ಎಲ್ಲ ಫುಲ್ ರಿಲೀಸ್ ಆಗಬೇಕು, ಇನ್ನೇನು ಕೋವಿಡ್ ಫುಲ್ ಎಲ್ಲ ಲಾಕ್ಡೌನ್ ಆಗೋಯ್ತು, ಮೂರು ನಾಲ್ಕು ವರ್ಷ ಇದರಿಂದನೇ ಇದಾಗೋಯ್ತು. ಸೊ ಏನಪ್ಪ ಇದು ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ, ಅಷ್ಟು ಬೇಗ ಅದೇನು ಈ ಥರ ಆಗೋಯ್ತಲ್ವಾ ಅಂತ ಫುಲ್ಲು ಬೇಜಾರಾಗಿ ಮನೇಲಿ ಕೂಡ ಎಲ್ಲರೂ ಅಪ್ಸೆಟ್ ಆಗಿಬಿಟ್ರು. ಇನ್ನು ಯಾವಾಗ ಅದು ರಿಲೀಸ್ ಡೇಟ್ ಫಿಕ್ಸ್ ಆಗುತ್ತೆ, ನಾವು ಇವತ್ತಾಗುತ್ತೆ ನಾಳೆ ಆಗುತ್ತೆ ಡೇಟ್ ಆದರೂ ಕೂಡ ಕ್ಯಾನ್ಸಲ್ ಆಗೋಗೋದು, ಆ ಥರ ಎಲ್ಲ ಆಗಿ ಒಂದು ಫುಲ್ ಎಮೋಷ್ನಲಿ ಇದು ಅಪ್ಸೆಟ್ ಆಗಿಬಿಟ್ಟಿದ್ವಿ ನಾವು ನಮ್ಮ ಮನೇಲಿ ಫುಲ್ ಫ್ಯಾಮಿಲಿನೇ. ಆಮೇಲೆ ಒಂದು ನ್ಯೂಸ್ ಬರುತ್ತೆ, ನಾಕೋಳಿಕೆ ರಂಗ ನವಂಬರ್ 10 ರಿಲೀಸ್ ಆಗುತ್ತೆ ಅಂತ. ಮೈ ಗಾಡ್, ಕನ್ಸ ನಿಜನ ಏನೂ ಗೊತ್ತಾಗಲ್ಲ ಸರ್. ಫುಲ್ ಫುಲ್ ಖುಷಿ ಆಗಿಬಿಟ್ಟಿದ್ವಿ, ಏನು ಅಳು ಒಂದೊಂದು ಬಾಕಿ ಇತ್ತು ಆ ರೆಸ್ಟ್. ಯಾಕಂದರೆ ಫುಲ್ ಕೋವಿಡ್ ಮುಂಚೆ ಮಾಡಿದ ಸಿನಿಮಾ ಅಲ್ವಾ, ಎಲ್ಲರೂ ಕೇಳ್ತಾರೆ ರಿಲೀಸ್ ಯಾವಾಗ ರಿಲೀಸ್ ಆಗ, ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಕಸಿನ್ಸ್ ಆಗಿರ್ಬೋದು ಎಲ್ಲರೂ ಯಾವಾಗ ರಿಲೀಸ್ ಆಗುತ್ತೆ ರಿಲೀಸ್ ಮಾಡ್ತಿರೋ ಮಾಡಲ್ವಾ ಆ ಥರ ಕ್ವಶನ್ಸ್ ಎಲ್ಲ ಬರೋಕ್ಕೆ ಶುರುವಾಯಿತು. ಅವ್ರಿಗೆಲ್ಲ ಹಿಂಗೆ ಕೇಳ್ತಾರೆ ಅಂತಲೇ ಮನೆ ಬಿಟ್ಟು ಆಚೆನೆ ಹೋಗ್ಬಾರ್ದು ಅಂತ ಅನಿಸ್ಬಿಟ್ಟಿತ್ತು. ಆ ಥರ ಎಲ್ಲ ಇತ್ತು, ಇವಾಗ ಅವ್ರಿಗೆಲ್ಲ ಆನ್ಸರ್ ಕೊಡೋ ಇದು ಬಂತಲ್ವಾ, ಸೊ ಖುಷಿ ಆಗುತ್ತೆ. ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಸೊ ನಮ್ಮ ಕನ್ನಡ ಇಂಡಸ್ಟ್ರಿಯ ಜನತೆಗೆ
ಸೊ ನಮ್ಮ ನಿಮ್ಮ ಕೋ ಆರ್ಟಿಸ್ಟ್ ಇದೆ, ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫೈನಲಿ ನಮ್ಮ ಸಿನಿಮಾ ನನ್ನ ಫಸ್ಟ್ ಮೊದಲನೇ ಸಿನಿಮಾ ಆಗಿದ್ದು, ಸೊ ಎಲ್ಲರೂ ನಮ್ಮ ಕನ್ನಡ ಜನತೆಗೆ ದಯವಿಟ್ಟು ನವೆಂಬರ್ 10 ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡಿ, ಸಪೋರ್ಟ್ ಮಾಡಿ ಹೊಸಬ್ರಿಗೆ. ಥ್ಯಾಂಕ್ ಯು. ಸೊ ನವೆಂಬರ್ 10 ನಾಕೊಳಿಕೆ ರಂಗ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಹೊಸ ಪ್ರತಿಭೆಗಳು, ಸೊ ಕನ್ನಡ ಇಂಡಸ್ಟ್ರಿ ಹೀರೋಯಿನ್ ಕೊರತೆ ಇದೆ, ಹೀರೋಯಿನ್ ಕೊರತೆ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಮತ್ತೊಬ್ಬ ಪ್ರತಿಭಾವಂತ ಹೀರೋಯಿನ್ ನಟಿ ಸೊ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಸೊ ದಯವಿಟ್ಟು ಸೊ ಬೆಳೆಸಿ, ಸೊ ನಾಕೊಳಿಕೆ ರಂಗನ ಹಿಟ್ ಮಾಡಿ, ಮಾಸ್ಟರ್ ಆನಂದ್ ಅವರಿಗೆ ಮತ್ತೊಂದು ಇನ್ನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಕೆ ಒಳ್ಳೆ ದಾರಿ ಸಿಗಲಿ ಅಂತ ಕೇಳ್ಕೊಳ್ತಾ ಈ ಸಂದರ್ಭ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.